ಸದ್ಗಮಯ ಸಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ನಾವೇ ಹೋಗಿ ನೇರವಾಗಿ ಅವರ ಅಹವಾಲುಗಳನ್ನ ಸ್ವೀಕರಿಸಿ ಕೂಡಲೇ ಅಲ್ಲಿ ಇಲ್ಲಿ ಪರಿಷ್ಕಾರ ಆಗೋದಾದ್ರೆ ಸಂಬಂಧಪಟ್ಟ ಪಿಡಿಒ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷರ ಕಡೆಯಿಂದ ಆಗ್ಬೋದು, ಇಒ, ತಹಸೀಲ್ದಾರ್ ಎಲ್ಲ ನೇರವಾಗಿ ಇಲ್ಲೇ ಇರ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಇಲ್ಲೇ ಉತ್ತರ ಸಿಗುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಬೆಳಗಾದ್ರೆ ತುಮಕೂರಿಗೆ ಬರ್ತಾರೆ, 100 ಜನ ಇರ್ತಾರೆ ಬೆಳಗಿನ 6 ಗಂಟೆ, 500,000 ಜನ ಪ್ರತಿನಿತ್ಯ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ಕನಿಷ್ಠ ಅಂದ್ರೆ 50,000 ರೂಪಾಯಿ ಖರ್ಚು ಬರುತ್ತೆ ಅಲ್ಲಿಗೆ ತೋಟಕ್ಕೆ ಬರ್ಬೇಕಂದ್ರೆ ಅಷ್ಟು ಜನ. ಇದನ್ನೆಲ್ಲ ತಪ್ಪಿಸೋದು ಹೆಂಗೆ ಅಂತೇಳಿ ನಾವೆಲ್ಲ ತಹಸೀಲ್ದಾರು, ಇಒ, ನಾವು ನಮ್ಮ ತಂದೆ ಕೂತ್ಕೊಂಡು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ನಾವೇ ಹೋಗಿ ಅಧಿಕಾರಿಗಳೆಲ್ಲ ಕರ್ಕೊಂಡು ಹೋದ್ರೆ ಎಷ್ಟೊಂದು ಜನ ಬಡವರಿಗೆ ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ಕೆ ಒಂದು ದಾರಿಯಾಗುತ್ತೆ. ಏ ಮರಣ ಸುಮ್ಮನೆ, ಮಹಿಳೆಯರಿಗೆ 2,000 ರೂಪಾಯಿ, ಯಾರಿಗೆ ನಿಮ್ಗೆ ಹಣ ಬರ್ತಾ ಇಲ್ಲ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಿಮ್ಮ. ಅಲ್ಲ ಸಾ, ನಾನು ಕೇಳ್ತೀನಿ ಸ್ವಾಮಿ, ನಾವು ನಮ್ಮ ತಂಡದ ವೆಂಕಟೇಶ ಕುಮಾರಿ ತಹಸೀಲ್ದಾರ್ ಅವರು ಒಂದಿಷ್ಟು ಸಭೆ ಸೇರಿ ಜನರು ನಾವು ಏನು ಸರ್ಕಾರದಿಂದ ಬರುವ ಸೌಲಭ್ಯಗಳು ಏನು ಇದಕ್ಕೆ ಏನಾದ್ರೂ ಮಾಡಿ ನಾವು ಜನರ ಮುಂದೆ ಹೋಗಿ ಅಕ್ಕಿ ಬಂದು 5 ಕೆಜಿ ಅಕ್ಕಿ 5 ಕೆಜಿಗೆ ಒಬ್ಬನ್ನ ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟ್ಗೆ ನನ್ನ ವ್ಯವಸ್ಥೆಗೆ ಎಲ್ಲ ಮನೆಗೂ ಫ್ರೀ ಕರೆಕ್ಟ್ ಅನ್ಸುತ್ತೆ. 200 ಯೂನಿಟ್ ಒಳಗಡೆ ಯಾರು ಉಪಯೋಗಿಸ್ತಾರೋ ಅವ್ರಿಗೆಲ್ಲ ಫ್ರೀ ಕರೆಕ್ಟ್ ಏನಮ್ಮ ಫ್ರೀ ಕರೆಕ್ಟ್ ಕಾರ್ಯಕ್ರಮವನ್ನ ರೂಪಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೊಂಡಿದ್ದೀವಿ. ಈಗ ಶಕ್ತಿ ಯೋಜನೆಯಲ್ಲಿ ಎಷ್ಟೋ ಜನ ಮಹಿಳೆಯರು 100,000,000,000 ದಾಟಿದೆ, 100 ಕೋಟಿ ದಾಟಿದೆ. 100 ಕೋಟಿ ಹೆಣ್ಣು ಮಕ್ಕಳು ಈ ನಮ್ಮ ಸರ್ಕಾರ ಬಂದ್ಮೇಲೆ ಓಡಾಡಿದರು ಬಸ್ಗಳಲ್ಲಿ. 100 ದಾಟಿದೆ. ಈ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತಾ ಇದೆ. ಅದೇ ರೀತಿ ಈಗ ಗೃಹ ಜ್ಯೋತಿ ಆ ಕಾರ್ಯಕ್ರಮಕ್ಕೆ ಮಂಗಳವಾರ ಶಿವಮೊಗ್ಗದಲ್ಲಿ ಘೋಷಣೆ ಮಾಡಿದೆ. ಯುವಕರಿಗೆ ಉದ್ಯೋಗ ಇಲ್ಲದ ಯುವಕರಿಗೆ ಪ್ರತಿ ತಿಂಗಳು 3,000 ನಮ್ಮ ಡಿಗ್ರಿ ಆದಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲದೆ ಓದಿದವರು 3,000 ರೂಪಾಯಿ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸೌಲಭ್ಯಗಳ ಜೊತೆಯಲ್ಲಿ ನಿಮಗೆ ಮಹಿಳೆಯರು ನಮ್ಮ ರೈತರು ಈಗ ತಹಸೀಲ್ದಾರ್ ಕಚೇರಿ ಬಂದು ತಹಸೀಲ್ದಾರ್ ಸಿಗಲ್ಲ, ಎಲ್ಲೋ ಸಡನ್ ಮೀಟಿಂಗ್ ಅಂತ ತುಮಕೂರು ಹೋಗ್ತಾರೆ, ಈ ಊರು ಸಿಗಲ್ಲ. ಹಾಗಾಗಿ ಮಟ್ಟದ ಎಲ್ಲ ಏನೇ ಸಮಸ್ಯೆಗಳಿದ್ರು ಈಗ ನೇರವಾಗಿ ನೀವು ಅಧಿಕಾರಿಗಳ ಜೊತೆ ಹಂಚ್ಕೋಬಹುದು. ನಿಮ್ ಸಮಸ್ಯೆಗಳು ಅರ್ಜಿ ಫಲಾನುಭವಿಗಳ ಹೆಸರನ್ನ ಹೇಳಲಾಗುತ್ತೆ. ಆ ಫಲಾನುಭವಿಗಳು ಆ ಸಂಬಂಧಪಟ್ಟ ಮಾಡ್ತಾ ಇದೀವಿ. ಇನ್ನ ಒಂದು ಮಾರ್ಚ್ ಬಜೆಟ್ ಆದ್ಮೇಲೆ ನಮ್ಗೆ ನಾನು ಏನೇನ್ ಚುನಾವಣಾ ಪ್ರಚಾರದ ಮೇಲಿತ್ತು ಆ ಕೆಲಸಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಸಮಸ್ಯೆಗಳಿಗೆ ಬರಲು ನೂಗು ನುಗ್ಗಿ ಬರ್ರಿ, ಗಲಾಟೆ ಮಾಡಿದಂಗೆ ಕಾಮಾಗಿ ಬಂದು ನಿಮ್ಮ ಅರ್ಜಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ರೆ ಇಲ್ಲೇ ನಿಮ್ಗೆ ಬಗೆಹರಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾಯಂದ್ರು ನಿಮಗೆ ಏನೇ ಸಮಸ್ಯೆ ಇದ್ರು ಹೇಳ್ಕೊಡ್ರಿ. ಹಾಗಾಗಿ ಈ ಒಂದು ಈ ಸಂದರ್ಭದಲ್ಲಿ ಅಂತ ಈಗ ಈ ಪರಿ ನೂತನವಾಗಿ ನನ್ ಗೆದ್ದ ಮೇಲೆ ಕರ್ಕೊಂಡು ತೋರಿಸಿದ್ರು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು. ಒಂದು ಹತ್ತಿರ ಎಲ್ಲ ಗುಡ್ಗಳಿ ಮತ್ತೆ ಇದು ಪದಾರ್ಥಗಳು ಸೌಲಭ್ಯ ವಿತರಣೆ ಮಾಡ್ಬಿಡ್ತೀವಿ.
ಆದ್ಮೇಲೆ ಎಷ್ಟು ತನ ಆಗಲಿ ನಿಮ್ಮ ಅರ್ಜಿ ಎಲ್ಲ ಅರ್ಜಿಗಳು ಇದೊಂದು ಫಲಾನುಭವಿಗಳಿಗೆ ವಿಚಾರಣೆ ಮಾಡ್ತೀವಿ, ಸೌಲಭ್ಯ ವಿಚಾರಣೆ ಮಾಡ್ತೀವಿ.